ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಮಾ ಮಹೇಶ್ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ ತುಮಕೂರು ಜಿಲ್ಲೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಏಪ್ರಿಲ್ 10 2022 ಆಂಕರಿಂಗ್ ಸ್ಕಿಲ್ಸ್ ಆನ್ಲೈನ್ ವರ್ಕ್ಶಾಪ್ ನಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ ನಮ್ಮೆಲ್ಲರ ಮೆಂಟರ್ ಆದಂತ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ರೇಡಿಯೋ ನಿರೂಪಣೆ ಬಗ್ಗೆ ಮಾತನಾಡಲಿಕ್ಕೆ ಹೇಳಿದರೆ ಬನ್ನಿ ನಾವು ರೇಡಿಯೋ ನಿರೂಪಣೆ ಬಗ್ಗೆ ನಮ್ಮ ಮೆಂಟರ್ ಆಗಿರೋ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರನ್ನು ಮಾತಾಡಸನ ಸರ್ ದಯವಿಟ್ಟು ನಿಮ್ಮ ಅನುಭವಗಳನ್ನು ಇದರ ಬಗ್ಗೆ ಹಂಚಿಕೊಳ್ಳಬೇಕು ಅಂತ ವಿನಂತಿಸುತ್ತೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ರೇಡಿಯೋನಲ್ಲಿ ಕೇಳಿಸಿಕೊಂಡು ಬೇರೆ ಕೆಲಸಗಳೆಲ್ಲವನ್ನ ನಾವು ಮಾಡೋದಕ್ಕೆ ಸಾಧ್ಯತೆ ಇರ್ತದೆ ರೇಡಿಯೋ ಒಂದು ರೀತಿ ನಮಗೆ ಮನಸ್ಸಿಗೆ ಮುದವನ್ನ ಕೊಡುತ್ತೆ ನಮಗೆ ಸಂತೋಷವನ್ನ ನೀಡುವ ಕ್ಷಣಗಳಲ್ಲಿ ಮನರಂಜನೆಯನ್ನ ನೀಡುವ ಒಂದು ತಾಣ ರೇಡಿಯೋ ಆ ರೇಡಿಯೋ ನನಗಂತೂ ತುಂಬಾ ಕುತೂಹಲ ಇತ್ತು ಚಿಕ್ಕನ್ನಲ್ಲಿ ಸಿಲೋನ್ನಲ್ಲಿ ಮಾತ್ರ ಸಿಲೋನ್ದು ಶ್ರೀಲಂಕಾದಿಂದ ಒಂದು ರೇಡಿಯೋ ಸ್ಟೇಷನ್ ಕನ್ನಡ ಅದೊಂದು ಅರ್ಧ ಗಂಟೆನೋ ಮುಕ್ಕಾಲ್ ಗಂಟೆನೋ ಬರ್ತಾ ಇತ್ತು ಒಬ್ಬ ಮಹಿಳೆ ಕನ್ನಡನ ಇಂಗ್ಲಿಷ್ನಲ್ಲಿ ಮಾತಾಡ್ದ ಹಾಗೆ ಮಾತಾಡಿಕೊಂಡು ಮಾತಾಡ್ತಾ ಇದ್ದಾಗ ಫಿಲಮ್ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಇಂಥವ್ರು ಊರ ಹೆಸರೆಲ್ಲ ಹೇಳೋರು ಅವಾಗ ನಂಗೆ ಅನ್ಸೋದು ನಮ್ಮ ಹೆಸರು ಒಂದಿನ ಬರಬಾರ್ದ ಅಂತ ಅನಿಸ್ತಾ ಇತ್ತು ಕೊನೆಗೆ ಯುವವಾಣಿ ಕಾರ್ಯಕ್ರಮ ಒಂದಿದೆ ಅಂದ್ಬಿಟ್ಟು ಒಂದು ಇನ್ವಿಟೇಷನ್ ಗೊತ್ತಿದ್ದವರೊಬ್ರು ತಿಳಿಸಿದಾಗ ಹೋಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದೆ ಯಾಕೆ ಮತ್ತೆ ಮತ್ತೆ ಬರಬಾರ್ದು ಅಂತ ಅನ್ನಿಸ್ತು ಅವರ ಒಬ್ರು ಪಾಟೀಲ್ ಅಂತ ಇದ್ರು ಒಂದು ರಿಕ್ವೆಸ್ಟ್ ಮಾಡಿದೆ ಅವರು ಇಲ್ಲಪ್ಪ ನೀನು ಹಳ್ಳಿ ಕಡೆ ಹುಡುಗ ನೀನು ಅಲ್ಪಪ್ರಾಣ ಮಹಾಪ್ರಾಣ ದೋಷ ಇದೆ ತಿದ್ದುಕೊಂಡ್ರೆ ಆಗತ್ತೆ ಅಂದ್ರು ಆಗ ತಿದ್ದುಕೊಳ್ಳಕ್ಕೆ ಪ್ರಯತ್ನ ಪಟ್ಟು ಪಟ್ಟು ಆಮೇಲೆ ಅವರು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಕೊಟ್ರು ಯುವ ಸಮಾಚಾರ ಯುವಾಣಿ ಕಾರ್ಯಕ್ರಮಗಳಷ್ಟೇ ಅಲ್ಲದೆ ಸ್ಪಂದನ ಅನ್ನುವಂತಹ ಒಂದು ಕಾರ್ಯಕ್ರಮ ಜನರ ಸಮಸ್ಯೆಗಳಿರುವ ಕಾರ್ಯಕ್ರಮವನ್ನ ಜಯಂತ್ ತಾಮಸ್ ಆಮೇಲೆ ಅಬ್ದುಲ್ ರೆಹಮಾನ್ ಪಾಷಾ ಇವರೆಲ್ಲ ಪ್ರೊಡ್ಯೂಸರ್ಸ್ ಆಗಿದ್ರು ಅವ್ರುಗಳು ನಮ್ಗೆ ಅವಕಾಶವನ್ನ ನೀಡಿದ್ರು ಒಂದು ಒಟ್ಟು ಒಂದು 300 ರೇಡಿಯೋ ಪ್ರೋಗ್ರಾಮ್ಗಳನ್ನ ನೀಡಿರ್ಬೋದು ಅದೊಂಥರ ಈಗ ಇತ್ತೀಚೆಗೆ ಎಷ್ಟೊಂದು ಟಿವಿ ಶೋಸ್ ಮಾಡಿದ್ರು ಆ ಒಂದು ಜ್ಞಾಪಕ ತುಂಬಾ ಮೆಮೊರಬಲ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತಾರೆ ಸರ್ ಧನ್ಯವಾದಗಳು ನಿಮ್ಮ ಎಲ್ಲ ವ್ಯಾಲ್ಯೂಯಬಲ್ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಪ್ರೀತಿಯ ಕೇಳುಗರೆ ಬನ್ನಿ ಈಗ ನಮ್ಮ ಜೊತೆನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತ ಕೆಲವು ಪಾರ್ಟಿಸಿಪೆಂಟ್ಸ್ ಅನ್ನ ಮಾತಾಡ್ಸೋಣ ಅವರ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿಕ್ಕಾಗಿ ಈಗ ಆಲೂರ್ನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರುವಂತ ವಿನುತ ಅವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ವಿನುತ ಶಿಕ್ಷಕಿ ಆಕಾಶವಾಣಿಯಲ್ಲಿ ಧ್ವನಿಗೆ ಒಂದು ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅಂತಂದ್ರೆ ಹೆಚ್ಚು ಧ್ವನಿಯಲ್ಲಿ ಸ್ಪಷ್ಟತೆ ಇದ್ದು ಒಂದು ಸ್ಪೀಡು ಕೇಳುಗರಿಗೆ ಅರ್ಥ ಆಗುವಂಗಿದ್ರೆ ಮಾತ್ರ ಆ ಒಂದು ಆಕಾಶವಾಣಿಯ ಒಂದು ನಿರೂಪಣೆ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ ಅಂದ್ರೆ ಕೇಳುಗರಿಗೆ ಒಂದು ಸ್ಪೀಡ್ ಅಲ್ಲಿ ಇರ್ತಕ್ಕಂತ ಒಂದು ಏರುಪೇರು ಒಂದು ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು ಏನೇ ಇರ್ಬೋದು ಅದನ್ನ ಬರೀ ಆಡಿಯೋದಲ್ಲೇ ತಿಳಿಸ್ಬೇಕು ಅಂತಂದ್ರೆ ಹೆಚ್ಚು ಕಷ್ಟಕರವಾಗಿರೋದ್ರಿಂದ ಆ ಕಷ್ಟಕರವಾಗಿರ್ತಕ್ಕಂಥದನ್ನೇ ಇಷ್ಟವಾಗಿ ನಾವು ಸ್ಪಷ್ಟತೆಯಿಂದ ಮಾತಾಡೋದ್ರಿಂದ ಇದು ಆಕಾಶವಾಣಿ ನಿರೂಪಣೆ ಹೆಚ್ಚು ಉಪಯುಕ್ತವಾಗಿತ್ತು ಅಂತ ಹೇಳ್ತೀನಿ ಧನ್ಯವಾದಗಳು ವಿನುತ ಮೇಡಮ್ ಈಗ ಕಂಪ್ಯೂಟರ್ ಆಪರೇಟರ್ ಆಗಿ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇರುವಂತ ಲೋಕೇಶ್ ರವರನ್ನ ತಮ್ಮ ಅನಿಸಿಕೆನ ಹಂಚಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ರೇಡಿಯೋದಲ್ಲಿ ನಾವು ಕೃಷಿಗೆ ಸಂಬಂಧಪಟ್ಟ ಸುಮಾರು ಹಲವಾರು ವಿಷಯಗಳನ್ನ ಮಾಹಿತಿಗಳನ್ನ ಹಳ್ಳಿ ಹಳ್ಳಿಗೆ ತಲುಪಿಸೋದು ಒಂದು ಕಾರ್ಯಾಗಾರ ರೇಡಿಯೋಯಿಂದ ಆಯ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ರೇಡಿಯೋದಲ್ಲಿ ಕೇಳುಗರ ಕೋರಿಕೆ ಇದು ಒಂದು ನಮ್ಗೆ ಇಷ್ಟವಾದ ಅಂತ ಹಾಡುಗಳನ್ನ ನಾವು ಆಲ್ಮೋಸ್ಟ್ ಲೆಟ್ರು ಬರೆದಿ ಆ ರೇಡಿಯೋ ತಲುಪಿಸಿದ ಮೇಲೆ ಅವ್ರು ನಮ್ಮ ಹೆಸರೆಲ್ಲ ಹೇಳಿದಾಗ ಅದ ಖುಷಿ ಆಗ್ತಾ ಇತ್ತು ಮತ್ತೆ ನಮ್ಗೆ ಇಷ್ಟವಾದ ಹಳೆ ಹಾಡುಗಳನ್ನ ನಾವು ಕೇಳ್ತಾ ಇದ್ವಿ ಮತ್ತೆ ರೇಡಿಯೋಗಳಿಂದ ನಮ್ಮ ದೂರ ಹಲವಾರು ದೇಶದ ಸಮಸ್ಯೆಗಳು ಮತ್ತೆ ವಿಷಯಗಳು ಮತ್ತೆ ವಾರ್ತೆಗಳು ಅಲ್ಲಿನ ಸಮಾಚಾರಗಳನ್ನ ನಾವು ಕೇಳ್ತಾ ಇದ್ವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಧನ್ಯವಾದಗಳು ಲೋಕೇಶ್ ಸರ್ ಹಾಗೆ ಹೊಸಪೇಟೆನಲ್ಲಿ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಪಾರ್ವತಿ ಮಣ್ಣೂರ್ ಮೇಡಮ್ ಅವರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಬೇಕು ಅಂತ ವಿನಂತಿ
ನಮಸ್ಕಾರ, ನಾನು ಪಾರ್ವತಿ. ಉಪನ್ಯಾಸಕಿ ಅಂದ್ರೆ ಧ್ವನಿಯ ಮೂಲಕ ಎಲ್ಲರ ಗಮನವನ್ನು ಸೆಳೆಯತಕ್ಕಂತಹ ಒಂದು ಅನುಭವ ಅಂದ್ರೆ ಎಲ್ಲವುದನ್ನ ನಾವು ಧ್ವನಿಯ ಮೂಲಕನೇ ಎಲ್ಲಾ ನವರಸಗಳನ್ನು ನಾವು ಧ್ವನಿಯ ಮೂಲಕನೇ ಎಕ್ಸ್ಪ್ರೆಸ್ ಮಾಡಬೇಕು. ನಮ್ಮ ಏನಿದೆ ಏನು ವಿಷಯವನ್ನ ಶೇರ್ ಮಾಡ್ಬೇಕು ಅನ್ಕೊಂಡಿದೀವಿ ಎಲ್ಲ ಧ್ವನಿಯ ಮೂಲಕ ಎಲ್ಲವುದನ್ನ ಕೇಳುಗರಿಗೆ ಮನದಟ್ಟವಾಗಿ ಹೇಳ್ತಕ್ಕಂಥದ್ದು ಅಂದ್ರೆ ಇದು ಪ್ರತಿಯೊಬ್ಬರಿಗೂ ಹತ್ರವಾಗಿರ್ತಕ್ಕಂಥದ್ದು. ಇದು ಈಸಿ ಟು ಕ್ಯಾರಿ, ಈಸಿ ಟು ಏನಂತಾರೆ, ಇಟ್ ಈಸ್ ವೆರಿ ಹ್ಯಾಂಡಿ ಟು ಕ್ಯಾರಿ ಆಲ್ ಓವರ್. ಹಂಗಾಗಿ ಎಲ್ಲಾರ ಕಡೆ ಇರ್ತಕ್ಕಂಥದ್ದು. ಪ್ರತಿಯೊಬ್ರು ರೇಡಿಯೋಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಇದರಿಂದ ಎಲ್ಲರ ಇಮ್ಯಾಜಿನೇಷನ್ ಬೆಳೀತಾ ಇದೆ. ಓಕೆ, ಥ್ಯಾಂಕ್ ಯು ಪಾರ್ವತಿ ಮೇಡಮ್. ಥ್ಯಾಂಕ್ ಯು ಪಾರ್ವತಿ ಮೇಡಮ್. ಹೋಮಿಯೋಪತಿ ವೈದ್ಯರಾಗಿ ದಾವಣಗೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಶಿವಶಂಕರ್ ಸರ್, ನಿಮ್ಮ ಅನಿಸಿಕೆ ಹೇಳಿ ಸರ್ ಇದ್ರ ಬಗ್ಗೆ. ನಮಸ್ತೆ ಸರ್. ರೇಡಿಯೋ ಈಗಲೂ ಕೂಡ ಅತ್ಯಂತ ಪ್ರಚಲಿತ ಸಮೂಹ ಮಾಧ್ಯಮ ಸರ್. ಯಾಕಂದ್ರೆ ಜೆ ಪಿ ಸರ್ ಹೇಳ್ದಂಗೆ ಕೇಳುಗರು ತಮ್ಮ ಕೆಲಸಗಳನ್ನ ಮಾಡ್ಕಿಂತಾನೆ ಕೇಳಬಹುದು. ಇದೊಂದು ಒಳ್ಳೆ ಪ್ರಮುಖ ವಾಹಿನಿಯಾಗಿದೆ. ಸಾಮಾನ್ಯ ರೇಡಿಯೋ ಆಂಕರಿಂಗ್ ಅಂದಾಗ ಸರ್ ನಮ್ಗೆ ನಮ್ಮ ಭಾಷೆ ಸ್ಪಷ್ಟವಾಗಿರ್ಬೇಕು, ಆಮೇಲೆ ಉಚ್ಚಾರ ಚೆನ್ನಾಗಿರ್ಬೇಕು, ಪ್ರತಿಯೊಂದು ಪದಕ್ಕೂ ಜೀವ ಇದೆ ಅಂತ ನಾವು ಭಾವಿಸಿ ನಾವು ಉಚ್ಚಾರ ಮಾಡ್ಬೇಕು ಸರ್. ತದನಂತರ ರೇಡಿಯೋದಲ್ಲಿ ನಮ್ಮ ಕೇಳುಗರು ನಮ್ಮ ಧ್ವನಿಯ ಮುಖಾಂತರನೇ ಅವರು ನಮ್ಮ ಏನೋ ಕಾನ್ಸೆಪ್ಟ್ನ ಅವರು ಅವ್ರಿಗೆ ಕನ್ವೆ ಮಾಡ್ಬೇಕಾಗಿರೋದ್ರಿಂದ ನಾವು ಬಹಳ ನಮ್ಮ ಶಕ್ತಿಯನ್ನ ನಮ್ಮ ಗಂಟಲ್ಲೇ ಕೇಂದ್ರೀಕರಿಸಬೇಕಾಗ್ತದೆ. ಹೀಗೆ ಅಂದ್ರೆ ಕೇಳುಗರಿಗೆ ನಮ್ಮ ನಿರೂಪಣೆ ಕೇಳ್ತಾ ಕೇಳ್ತಾ ಅವ್ರ ಕಣ್ಣಿಗೆ ಅವ್ರ ಕಣ್ಣಿಗೆ ಒಂದು ಚಿತ್ರೀಕರಣ ಬರಬೇಕು. ಆ ರೀತಿ ನಾವು ನಿರೂಪಣೆ ಮಾಡುವ ಕಲೆಯನ್ನ ಕಲಿಯಬೇಕಂತ ನಾನು ಭಾವಿಸಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಈಗ ಕೊನೆಯದಾಗಿ ಬಾಗಲಕೋಟೆನಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ವಿರೂಪಾಕ್ಷ ಹಿರೇಮಠರ್ ಅವರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬೇಕು. ಸರ್ ಎಲ್ರಿಗೂ ನಮಸ್ಕಾರ. ಸರ್, ರೇಡಿಯೋ ಭಾರತ ದೇಶದಲ್ಲಿ ಅಥವಾ ಎಲ್ಲೇ ಆಗ್ಲಿ ಮೊದಲು ಬಂದಂತ ಒಂದು ಸಮೂಹ ಮಾಧ್ಯಮ. ನಾವೆಲ್ಲ ಮೊದಲು ರೇಡಿಯೋ ಕೇಳಿಕೊಂಡೇ ಬೆಳೆದಂತವ್ರು. ಅವತ್ತು ರೇಡಿಯೋ ಹೆಂಗಿತ್ತು ಅಂತಂದ್ರೆ, ರೇಡಿಯೋದಲ್ಲಿ ಯಾವುದೇ ಒಂದು ವಿಚಾರ ಬರಬೇಕು ಅಥವಾ ಬರುತ್ತೆ ಅಂತಂದ್ರೆ ಅದು ಇವತ್ತಿನ ಮಟ್ಟಿಗೆ ವಿಚಾರ ಮಾಡಿದ್ರೆ ಅವತ್ತಿಗೂ ಅದು ಒಂಥರ ದೊಡ್ಡ ಒಂದು ಮಟ್ಟದ ವಿಷಯವಾಗಿ ಚರ್ಚೆ ಆಗ್ತಾ ಇತ್ತು. ರೇಡಿಯೋ ಕಲಾವಿದರಿಗೆ ಅವತ್ತಿದ್ದಂತ ಒಂದು ಗೌರವ ಘನತೆ ಅವತ್ತು ಕೊಡ್ತಿದ್ದಂಥದ್ದು ಇವತ್ತಿಗೂ ನನಗೆ ತಿಳಿದಂಗೆ ಯಾವ ಒಂದು ಕಲಾವಿದರಿಗೂ ಅದು ಸಿಕ್ಕಿಲ್ಲ. ಅವತ್ತು ನಾವು ರೇಡಿಯೋವನ್ನು ಬಳಸುವಾಗ ರೇಡಿಯೋನಲ್ಲಿ ದಿವಸಕ್ಕೆ ಒಂದು ಸತಿ ಚಲನಚಿತ್ರ ಗೀತೆಗಳು ಬರ್ತಿತ್ತು, ಅದಕ್ಕೋಸ್ಕರ ಕಾಯ್ಕೊಂಡು ಕೂರ್ತಿದ್ವಿ ಅನ್ನೋದು ನಾವು ಒಂದು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ರೇಡಿಯೋ ಒಂದು ಮಾಧ್ಯಮವಾಗಿ ನಾವು ಬಳಸಿದಾಗ ಅಲ್ಲಿ ನಾವು ರೇಡಿಯೋದಲ್ಲಿ ನಿರೂಪಕರಾಗಿ ಕೆಲಸ ಮಾಡುವಂಥವ್ರಿಗೆ ಸ್ಪಷ್ಟವಾದ ಉಚ್ಚಾರ, ಶಬ್ದಗಳ ಸಂಗ್ರಹ ಮತ್ತೆ ವಾಕ್ಯಗಳಲ್ಲಿ ನಾವೀನ್ಯತೆ ತಂದು ಅಂದ್ರೆ ತಮ್ಮ ಎಲ್ಲಾ ಭಾವನೆಗಳನ್ನು ತಮ್ಮ ವಾಕ್ಯಗಳ ಮುಖಾಂತರನೇ ಅವರು ವ್ಯಕ್ತಪಡಿಸಬೇಕಾದಂತ ಒಂದು ಸಂದರ್ಭ ಅಲ್ಲಿ. ಆ ಒಂದು ಹಂತದಲ್ಲಿ ಅವತ್ತು ರೇಡಿಯೋನಲ್ಲಿ ನಿರೂಪಕರಾಗಿದ್ದಂಥವ್ರು ಕಾರ್ಯಕ್ರಮವನ್ನು ನಡೆಸಿಕೊಡುವಂಥವ್ರು ಅವರೆಲ್ಲರನ್ನು ನಾನು ಗಮನಿಸಿದ್ದೀನಿ. ಎಲ್ಲಿಯಾದರೂ ಅವ್ರ ಹೆಸರು ಬರೆದಿದ್ರೆ ರೇಡಿಯೋ ಕಲಾವಿದರು ಅಂತ ಕೆಳಗಡೆ ಅದು ಒಂಥರ ಇವತ್ತಿನ ಯಾವುದೇ ಪಿ ಎಚ್ ಡಿಗೂ ಅದು ಸಮ ಆಗ್ಲಿಕ್ಕಿಲ್ಲ, ಅಷ್ಟೊಂದು ದೊಡ್ಡ ಮಟ್ಟದ ಒಂದು ಗೌರವ ಅನ್ನುವಂಥ ಮಟ್ಟಕ್ಕೆ ನಾನು ಅದನ್ನು ಗಮನಿಸಿದ್ದೀನಿ. ನಮ್ಮ ಮೆಂಟರ್ ಸರ್ ಜೆ ಪಿ ಸರ್ ಹೇಳಿದಂಗೆ ರೇಡಿಯೋ ನಿರೂಪಣೆ ಒಂದು ಅತಿ ಪ್ರಾಮುಖ್ಯವಾದಂತ ಮತ್ತು ನಮ್ಮ ಭಾಷೆ ಶಬ್ದ ನಮ್ಮ ಎಲ್ಲಾ ಒಂದು ಪ್ರಾವೀಣ್ಯತೆಯನ್ನು ತೋರಿಸ್ಕೊಳ್ಳೋದಕ್ಕೆ ಅತಿ ಪ್ರಮುಖವಾದಂತ ಒಂದು ಸಂವಹನ ಮಾಧ್ಯಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಆತ್ಮೀಯರೇ, ಇದುವರೆಗೆ ನಾವು ಜಯಪ್ರಕಾಶ್ ಸರ್ ಅವರ ಅನುಭವಗಳನ್ನ ಕೇಳಿಸ್ಕೊಂಡ್ವಿ, ಶಿಬಿರಾರ್ಥಿಗಳ ಅನಿಸಿಕೆಗಳನ್ನ ಕೇಳಿಸ್ಕೊಂಡ್ರಿ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ಅನಿಸಿಕೆಯನ್ನ ಕಮೆಂಟ್ ಮಾಡೋದ್ರ ಮೂಲಕ ದಾಖಲಿಸಬಹುದು. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಈ ಯೂಟ್ಯೂಬ್ ಚಾನೆಲ್ಗಳನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಹೇಗೆ ಅನ್ನಿಸ್ತು ವೀಕ್ಷಕರೇ? ಈಗ ನಮ್ಮ ವರ್ಕ್ಶಾಪ್ ಪಾರ್ಟಿಸಿಪೆಂಟ್ಸೇ ಅವರೇ ಒಂದು ಮಾಡರೇಟ್ ಮಾಡ್ತಾ ಎಲ್ಲ ಅವರ ಅನುಭವಗಳನ್ನ ಹೇಳ್ಕೊಟ್ರು. ನಿಮಗೂ ಈ ತರದ್ರಲ್ಲೆಲ್ಲ ಭಾಗವಹಿಸ್ಬೇಕು ಅಂದ್ರೆ ನಮ್ ಜೊತೆ ಕನೆಕ್ಟಿವಿಟಿ ಇರೋದಕ್ಕೆ ನೀವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಯಪ್ರಕಾಶ್ ನಾಗತಿಹಳ್ಳಿ ಅನ್ನುವ ಚಾನಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಸರ್ಚ್ ಮಾಡಿ ಅಲ್ಲಿ ಜಾಯಿನ್ ಆಗ್ಬಿಡಿ, ನೀವು ಕನೆಕ್ಟ್ ಆಗ್ಬಿಡ್ತೀರಿ.
ಜೊತೆಗೆ ನಾನು ಈಗ ರೆಗ್ಯುಲರ್ ಆಗಿ ಪಬ್ಲಿಕ್ ಸ್ಪೀಕಿಂಗ್ ವರ್ಕ್ಶಾಪ್ ನ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಕೇವಲ 999 ರುಪೀಸ್, ಒಂದು ಭಾನುವಾರ ಅರ್ಧ ದಿನ ಇರ್ತದೆ. ಅದಕ್ಕೆ ನೀವು ಬರಬೇಕಂದ್ರೆ 9341259267ಗೆ ಕಾಲ್ ಮಾಡಿ ಅದರ ಇನ್ಫಾರ್ಮೇಶನ್ ಡೀಟೇಲ್ಸ್ ತಿಳ್ಕೊಳ್ಳಿ. ಫೋನ್ ಪೇ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 9886881188. ನೀವು ಆ ವರ್ಕ್ಶಾಪ್ಗೆ ಬಂದ್ರೆ ನಿಮಗೆ ಅದರ ಸ್ವರೂಪ ಅರ್ಥ ಆಗ್ತದೆ. ಯಾರು ವರ್ಕ್ಶಾಪ್ಗೆ ಬರ್ತಾರೆ ಸಾಮಾನ್ಯವಾಗಿ ನಮ್ಮ ಕೋರ್ಸ್ನ ಜಾಯಿನ್ ಆಗ್ತಾರೆ. ಆ ಕೋರ್ಸ್ ಒಂದು ತಿಂಗಳು ನಿಮಗೆ ಹ್ಯಾಂಡ್ ಹೋಲ್ಡಿಂಗ್ ಇರುತ್ತೆ, ಗ್ರೂಪ್ ಮೆಂಟರಿಂಗ್ ಸೆಷನ್ಸ್ ಕೂಡ ಇರೋದ್ರ ಜೊತೆಗೆ ಒನ್ ಟು ಒನ್ ಮೆಂಟರಿಂಗ್ ಇರುತ್ತೆ. ಜೊತೆಗೆ ಅವರ ಡೌಟ್ಸ್ಗಳನ್ನ ಟೆಲಿಫೋನ್ ಕಾಲ್ ಮೂಲಕ ಕೂಡ ಅವರು ಪಡಿತಾ ಹೋಗ್ತಾರೆ. 8 ಯೂಟ್ಯೂಬ್ ನಲ್ಲಿ ಇರುವಂತಹ ಲಿಂಕ್ಸ್ ಮಾಡ್ಯೂಲ್ ಕೊಡ್ತೇನೆ ನಾನು, ಅದರಲ್ಲಿ ಮೋರ್ ದನ್ 100 ವಿಡಿಯೋಸ್ ನಿಮಗೆ ಗೈಡ್ ಮಾಡುತ್ತೆ, ಕ್ವಾಲಿಟಿ ವಿಡಿಯೋಗಳನ್ನ ನೀಡ್ತೇವೆ. ಅವ್ರಲ್ಲೆಲ್ಲ ಕಾಮೆಂಟ್ ಮಾಡ್ತಾ ಹೋಗ್ತಾ ಇದ್ರೆ ನೀವು ಅಲ್ಲಿ ಒಂದು ತರ ಬೆಳೀತೀರಿ. ಅಂದ್ರೆ ವಿಡಿಯೋ ಮೂಲಕ ಕಲಿಕೆ, ಗ್ರೂಪ್ ಮೆಂಟರಿಂಗ್ ಮೂಲಕ, ಇಂಡಿವಿಜುವಲ್ ಮೆಂಟರಿಂಗ್ ಮೂಲಕ ನಿಮಗೆ ಮಾರ್ಗದರ್ಶನ ಲಭ್ಯ ಆಗ್ತದೆ. ನೀವು ಒಬ್ಬ ಉತ್ತಮ ಮಾತುಗಾರರಾಗ್ಲಿಕ್ಕೆ, ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಇದು ನೆರವಾಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೇನೆ. ಖಂಡಿತವಾಗಿ ನೀವು ನಮ್ಮ ವರ್ಕ್ಶಾಪ್ ನಲ್ಲಿ ಭಾಗಿಯಾಗ್ತೀರಿ ಎನ್ನುವ ಭಾವನೆ ನನ್ನದು. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ.